ತುಳು ಸಿನಿಮಾ ರಂಗ ನಮಗೆ ತುಂಬಾ ಒಂದು ಸಣ್ಣ ಲಿಮಿಟೇಷನ್ ಅಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ವಿ, ಒಂದು 15-20 ಥಿಯೇಟರ್ ಅಂತ ನಾವು ರಿಲೀಸ್ ಮಾಡ್ತಾ ಇದ್ವಿ. ಸೊ ನನ್ನ ಮೊದಲ ನಿರ್ದೇಶನದ ಸಿನಿಮಾ ಗಿರ್ಗಿಟ್, ಅದು ಇಲ್ಲಿ ತನಕದ ತುಳು ಇಂಡಸ್ಟ್ರಿಯ ಒಂದು ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಅನ್ನೋ ಅಂತ ಒಂದು ದಾಖಲೆ ಇದೆ. 205 ದಿನ ಓಡಿತ್ತು ಅದು, ಕೊರೋನಾ ಬಂದು ಅದು ಅಲ್ಲಿ ಸ್ಟಾಪ್ ಆಯಿತು. ಆ್ಯಂಡ್ ಇವಾಗ ಸರ್ಕಸ್ ಹೋಗ್ತಿರೋಂಥ ರೀತಿ ನೋಡಿದ್ರೆ ಮೊದಲ ವಾರದಲ್ಲಿ ನಂದೇ ಸಿನಿಮಾ ಗಿರ್ಗಿಟ್, ಅದರ ಎಲ್ಲ ದಾಖಲೆಯನ್ನು ಇವಾಗ ಸರ್ಕಸ್ ಮುರಿದಿದೆ, ಅದ್ರ ಜೊತೆಗೆ ಇನ್ನಷ್ಟು ದಾಖಲೆಗಳನ್ನು ಬರೀತಾ ಇದೆ. ಒಂದು ಮೊದಲ ವಾರನೇ ನಾವು ಫಾರ್ ದ ಫಸ್ಟ್ ಟೈಮ್ 37 ಥಿಯೇಟ್ರಲ್ಲಿ ಒಂದು ತುಳು ಸಿನಿಮಾ ಬಿಡುಗಡೆ ಆಯಿತು. ಆ ಮೊದಲ ವಾರದ ಸಕ್ಸಸ್ನಿಂದಾಗಿ ಮೊನ್ನೆ 21ಕ್ಕೆ ಅಂದರೆ ಗುರುವಾರ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಭಾರತ ದೇಶದಲ್ಲಿ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿದ್ವಿ. ನಾವು ರಿಲೀಸ್ ಮಾಡಿದ್ವಿ ಅಂತ ಹೇಳೋದಕ್ಕಿಂತಲೂ ಅದು ಅದ್ರ ಪಾಡಿಗೆ ಆಯಿತು. ಅದ್ರ ಸಕ್ಸಸ್ಸಿಂದ ನಾವು 111 ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಿದ್ದೀವಿ, 13 ದೇಶದಲ್ಲಿ ಬಿಡುಗಡೆ ಆಯಿತು. ಮೊದಲ ತುಳು ಪ್ಯಾನ್ ಇಂಡಿಯಾ ಸಿನಿಮಾ ಇದು, ಹಾಗೂ 100 ಥಿಯೇಟ್ರಲ್ಲಿ ಎಟ್ ಎ ಟೈಮ್ ಬಿಡುಗಡೆ ಆಗ್ತಿರೋವಂತಹ ಮೊದಲ ತುಳು ಸಿನಿಮಾ. ಅದ್ರ ಜೊತೆಗೆ ಇವಾಗ ನಮಗೆ ಗೊತ್ತಿರೋವಂಥ ನಮಗೆ ಬಂದಿರೋವಂಥ ಥಿಯೇಟರ್ಗಳಿಂದ ಬಂದಿರೋವಂಥ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಹೇಳೋದಾದರೆ, ಕಾಂತಾರ ಹಾಗೂ ಕ್ರಾಂತಿಯ ನಂತರ ಅತಿ ಹೆಚ್ಚು ಜನ ಮೊದಲ ವಾರದಲ್ಲಿ ನೋಡಿರೋವಂತಹ ಸಿನಿಮಾ ಯಾವುದು ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಮೂರನೇ ಸಿನಿಮಾ ಅದು ಸರ್ಕಸ್. ಸೊ ಅದು ನಮಗೆ ತುಂಬ ಖುಷಿ ಕೊಡುವಂತಹ ಒಂದು ವಿಚಾರ, ಅದನ್ನು ನಿಮಗೆ ತಿಳಿಸೋಣ ಇಂಥದ್ದೆಲ್ಲ ಆಗ್ತಾ ಇದೆ ಅಂತ. ಆ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ಪತ್ರಿಕಾಗೋಷ್ಠಿ ಕರೆದಿರೋವಂಥದ್ದು.